ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಕ್ಕ ಯೋನ್ ಮಾಡ್ತಿದ್ಯಾ ನೀನು? ಇವ್ರಿ ಬೃಂದ್ಲಯ್ಯ, ನಿನ್ ಮನೆಗ್ ಬಂದ್ರೆ ಗೊತ್ತಾ ನಿಂಗೆ? ಇಲ್ಲ ಅಮ್ಮವ್ರೆ, ಈ ಜನಗಳಿಂದಲೇ ಅವರಿಬ್ಬರಿಗೂ ತೊಂದರೆ. ವಾ, ಇವ್ರ ಕಣ್ಣೀರ್ ನೋಡಿ ಕಾರ್ಗೋದ್ಯಾ ಪುಟ್ಟಕ್ಕ? ಇಲ್ಲ ಅಮ್ಮವ್ರೆ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ನಡ್ಕೊಳಕ್ ಮುಂದಾಗಿದ್ದೆ. ಆದರೆ ಸರಿಯಾದ ಸಮಯಕ್ಕೆ ನನ್ನ ಮಗಳು ನನ್ನ ಕಣ್ಣು ತೆರೆಸಿದ್ಲು. ನೀವು ಇವರಿಬ್ಬರ ಬಗ್ಗೆನೂ ತಪ್ಪು ತಿಳ್ಕೊಂಡಿದ್ದೀರ ಅಮ್ಮವ್ರೆ. ಇವರೆಲ್ಲರೂ ನಿಮ್ಮ ತವ ಸುಳ್ಳು ಹೇಳವ್ರೆ. ನಿನ್ ಮಗಳು ಕಣ್ಣು ತೆರೆಸಿದ್ಲ, ಇವನು ಹೇಳ್ತಿದ್ಯಾ ಪುಟ್ಟಕ್ಕ? ಸ್ನೇಹ ನನಗೆ ಫೋನ್ ಮಾಡಿದ್ಲು. ಯಾವುದೇ ಕಾರಣಕ್ಕೂ ತಂದೆ ಮಗಳನ್ನ ಮನೆಯಿಂದ ಆಚೆ ಕಳಿಸ್ಬೇಡ, ಅವ್ರ ಕಷ್ಟದಾಗ ಅವ್ರು ಏನಂತ. ಅವಳಿಗೇನಾದರೂ ವಿಷಯ ಗೊತ್ತಾಗೋಯ್ತಾ? ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಡೋ ಅಭ್ಯಾಸ ನನಗಿಲ್ಲ ಅಮ್ಮವ್ರೆ. ನೀವು ಕೇಳಿದ್ರಿ ಅಂತ ನಾನು ಅವ್ರನ್ನ ಕಳಿಸ್ಕೊಡೋಕ್ಕೆ ತಯಾರಿದ್ದೆ. ಇವರೆಲ್ಲ ನಿಮಗೆ ಅವ್ರ ಬಗ್ಗೆ ಏನೋ ತೆಪ್ಪಾಗಿ ಹೇಳವ್ರೆ. ಇವ್ರನ್ನಿಲ್ಲಿಂದ ನಾನು ಕಳಿಸ್ಕೊಡೋಕೆ ತಯಾರಿಲ್ಲ. ಆಗಿದ್ದಾಗಲಿ ಅಮ್ಮವ್ರೆ, ಇವ್ರನ್ನ ನನ್ನ ಮನೆಯಿಂದ ಕಳ್ಸಕ್ಕಿಲ್ಲ. ಪುಟ್ಟಕ್ಕ, ಗೊತ್ತಿದ್ದು ಗೊತ್ತಿದ್ದು ಅವನ್ನ ಆಸೆಗೆ ಅಂತ ಆಸ್ಕೊಳಕ್ಕಾಯ್ತದ? ಆಯ್ತು ಆಯ್ತು ಪುಟ್ಟಕ್ಕ, ನೀನು ಹೇಳ್ದಂಗೆ ಇವರಿಬ್ರು ಯಾವುದೇ ತೆಪ್ಪೇ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. ಆದರೂ ನಮ್ಗೆ ಯಾಕೆ ಪುಟ್ಟಕ್ಕ ಈ ತಾಪತ್ರಯ ಎಲ್ಲ? ನನಗೆ ನೀನು ಮುಖ್ಯ ಆಟೆಯ ಮಾಡು ಪುಟ್ಟಕ್ಕ. ಅಪಾಯ ಯಾವಾಗ ಯಾವ ಸಮಯದಾಗೆ ಯಾವ ಕಡೆಯಿಂದ ಬರ್ತದೋ ಹೇಳೋಕ್ಕಾಗಕ್ಕಿಲ್ಲ ಪುಟ್ಟಕ್ಕ. ಅದು ಅಲ್ಲದೆ ಟಿ ಸಿ ಆಗಿದ್ದಾಳೆ ನಮ್ಮ ಸ್ನೇಹ. ಇಂಥ ಸಮಯದಾಗೆ ಇದೆಲ್ಲ ಬೇಕ ಪುಟ್ಟಕ್ಕ ನಿಂಗೆ? ಇಂಥ ಸಮಯದಾಗೆ ಅಲ್ವಾ ಅಮ್ಮವ್ರೆ, ಕಷ್ಟದಾಗಿದ್ದವ್ರನ್ನ ಕೈ ಹಿಡಿಬೇಕಾದ್ದು. ಏನೂ ಇಲ್ಲದಾಗಲೇ ನಮ್ಮ ಮನೆ ಬಾಗಿಲಿಗೆ ಬಂದವ್ರನ್ನ ಹೋಗಿ ಅಂತ ಹಿಂತಿರುಗಿಸಿ ಕಳಿಸಿಲ್ಲ ನಾನು. ಈಗ ಬಂಗಾರಮ್ಮನವರು ನನ್ನ ಬೀಗ್ತಿ, ನನ್ನ ಮಗಳು ಡಿ ಸಿ. ಇಂಥ ಸಮಯದಾಗೆ ನನ್ನನ್ನು ನಂಬಿ ಬಂದವ್ರನ್ನ ನೀವು ಹೊಂಟೋಗಿ ಅಂತ ಹೇಳಿರೆ, ತೆಪ್ಪಾಗಕ್ಕಿಲ್ವಾ ಅಮ್ಮವ್ರೆ? ನೀವು ಕೇಳಿದ್ರಲ್ಲ, ಅವನ ಹಾಸಿಗೆ ಅಂತ ಹಾಸ್ಕೊಳಕಾಯ್ತದ ಅಂತ. ಜೀವನ ಕೊಳ್ಳಾಗಿರೋದು ಆವೇಯ, ಅದರಿಂದ ಯಾರಿಗೂ ಅಪಾಯ ಇಲ್ಲ. ನಿನಗೆ ನನ್ನ ಮಾತೇ ಅರ್ಥ ಆಯ್ತಿಲ್ವಲ್ಲ ಪುಟ್ಟಕ್ಕ. ಅಲ್ಲಿ ನೋಡು, ಅಲ್ಲಿ ನಿಂತವ್ರಲ್ಲ, ಅವ್ರು ಯಾರು ಸರಿ ಇಲ್ಲ ಪುಟ್ಟಕ್ಕ. ಈ ಹುಡುಗಿನೂ ಇವಯ್ಯನು ಹೇಳ್ಕೊಂಡು ಹೋಗ್ಬೇಕು ಅಂತಲೇ ಬಂದವ್ರೆ. ಈಗ ನೀನು ಕಳ್ಸಕ್ಕಿಲ್ಲ ಅಂತ ಆಟ ಮಾಡ್ಕೊಂಡು ಕುಂತ್ರೆ ಏನು ಮಾಡ್ತಾರೆ ಹೇಳು? ಅಲ್ಲಿ ಮಾಡು, ಅಲ್ಲಿ ಮಾಡು. ನಿಂತವ್ರಲ್ಲ ಅವರೆಲ್ಲ ಈಗ ಸಣ್ಣ ನಿನ್ನ ಮನೆಗೆ ಮೆಸ್ಸಿಗೆ ನುಗ್ಗಿ ಎಲ್ಲನೂ ಧ್ವಂಸ ಮಾಡಿ ಇವರಿಬ್ರು ಎಳ್ಕೊಂಡು ಹೋಗೇ ಹೋಯ್ತಾರೆ. ಅಮ್ಮವ್ರೆ, ನಮ್ಮೂರಿನ ಗಡಿ ಶುರುವಾಗದೆ
ಗ್ರಾಮ ದೇವತೆ ಗುಡಿಯಿಂದ. ಕಾವಲ್ ಕಾಯೋ ತಾಯಿಗೆ ಕೈ ಮುಗಿಯೋಳು ನಾನು. ನಾನೇ ಕಾವಲ್ ಕಾಯಕ್ ನಿಂತ್ರೆ ಯಾವನ್ ಕೈ ಬೇಕಾದ್ರೂ ಕಡಿತೀನಿ. ಯಾವನ್ ಬತ್ತನೋ ಬರ್ಲಿ, ಅವನ್ ಕೈ ಕಡ್ದು ತಾಯಿ ಗುಡಿಗೆ ತ್ವರಣ ಕಟ್ತೀನಿ. ಯಾವುದೇ ಕಾರಣಕ್ಕೂ ಈ ಹುಡುಗಿ ಮೇಲೆ ಕಣ್ಣಾಕಕ್ ಬಿಡಕ್ಕಿಲ್ಲ ನಾನು. ಹಾ, ಅಮ್ಮರೆ ನೀವು ಈ ಕಡೆ ಬನ್ನಿ. ಯೋನಯ್ಯ ಪುಟಮಿ, ಕುಡುಗೋಲ್ ತಕ ಬಾ. ಸರಿ ಪುಟಮಿ ತಂದೆ. ಬಂದವರೆಲ್ಲ ಹಂಗೆ ವಾಪಸ್ ಕಳ್ಸ್ಕೊಂಡ್ರೆ ಸರಿ, ಇಲ್ಲಾಂದ್ರ ನರಕ ಬಿಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.